ನಮಸ್ಕಾರ, 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ಸರ್. ಮೇಡಮ್, ನಿಮ್ಮ ಹೆಸರು? ಶಶಿಕಲಾ ಸುಭಾಷ್ ಕುತೇರ್ದ ಸರ್. ನಿಮ್ಮ ಹೆಸರು? ಸುಭಾಷ್ ಕುತೇರ್ದ ಮೇಡಮ್. ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿರೋ? ಹೊನ್ನೊಟ್ಟಿ ಗ್ರಾಮ ಪಂಚಾಯತಿ ವಾರ್ಡ್ ನಂಬರ್ 2 ಗೆದ್ದು ಬಂದಿರೋ ಅಂತ. ಸೊ ನೀವು ಈ ಸಲ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಎಷ್ಟು ಬಂದಿದೆ? 408. ಹಾಗೂ ಎಷ್ಟು ಅಂತರದಿಂದ ನೀಡಿದ್ರಿ ಸರ್? 200 ಅಂತರಗಳಿಂದ ನೀಡಿದ್ರು. ಸೊ ತಮ್ಮನ್ನು ನೀವು ಅದರ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ನೀವು? ಇಲ್ಲ, ಇಂಡಿಪೆಂಡೆಂಟ್. ಅದು 5 ನಿಮಿಷ. ಯಾವ ಪಕ್ಷದಲ್ಲಿ ಇಂಡಿಪೆಂಡೆಂಟ್ ಆಗಿ ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ಈಗ ಮೇಡಮ್, ನಿಮ್ಗೆ ಈ ರಾಜಕೀಯದಲ್ಲಿ ಎಷ್ಟು ವರ್ಷದ ಅನುಭವ ಇರ್ಬೋದು? ಅನುಭವ ಅಂದ್ರೆ ಏನು, ನಾವು ಮೊದಲಿನಿಂದ ಏನು ರಾಜಕೀಯ ಮಾಡಿಲ್ರಿ. ಇವ್ರಿಗೆ ಅನುಭವ ಜಾಸ್ತಿ ಅದ, ಅವರು ಥ್ರೂಯಿಂದ ನನಗೆ ಅವ್ರ ಮಾಹಿತಿ, ನನ್ನ ಮಾರ್ಗದರ್ಶಕರು ಅಂದ್ರೆ ಅವ್ರ ರಾಜಕೀಯದ ಬಗ್ಗೆ ಅಂದ್ರೆ ಅವ್ರದ್ದು ಒಂದು ಬೆಂಬಲ, ಒಂದು ಮಾರ್ಗದರ್ಶನದಿಂದ ರಾಜಕೀಯ ಕಳ್ಕೊಂಡು ಬರ್ತಾ ಇದ್ದಾರೆ. ಸೊ ಈಗ ನೀವು ರಾಜಕೀಯ ಅನ್ನೋದು ಈಗ ನಿಮ್ಮ ಮನೆಯಲ್ಲಿ ಈಗ ನಿಮ್ಮ ಮೂಲಕ ಬಂದಿರೋದು ಇಲ್ಲಿ ಹಿಂದಿನಿಂದ ರಾಜಕೀಯದಲ್ಲಿ ಬೆಳ್ಕೊಂಡು ಬರ್ತಾ ಇರೋದು? ಇಲ್ಲ, ಮೊದಲಿನ ಸ್ವಲ್ಪ ನಾವು ರಾಜಕೀಯದಲ್ಲಿ ಓಡಾಡ್ತಿದ್ದೀವಿ. ಖುಷಿ ಆಯ್ತು ಬಹಳಷ್ಟು. ಅಂದ್ರ ಸ್ವತಂತ್ರವಾಗಿ ನಾವು ಚುನಾವಣೆಗೆ ಸ್ಪರ್ಧಿಸಿದ್ವಿ, ಆಮೇಲೆ ಅತಿ ಹೆಚ್ಚು ಮತದಿಂದ ಆಯ್ಕೆ ಆಗಿದ್ದರಿಂದ ಬಹಳ ಖುಷಿ ಆಯ್ತು. ಬಹಳ ಖುಷಿ ಆಯ್ತು. ನೀವು ಹಾಗೀಗ ನೀವು ಮನೇಲಿ ಇಟ್ಕೊಂಡು ನೀವು ಒಂದು ರಾಜಕೀಯಕ್ಕೆ ಬರಬೇಕು, ಜನಸೇವೆ ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ರಾಜಕೀಯ ಏನಂದ್ರೆ ಈ ಹಳ್ಳಿಗಳ ಏಳಿಗೆ ಆಗದೇ ಇದ್ರೆ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತೇಳಿ ಒಂದು ಮಾತು. ಅದರ ಸಲುವಾಗಿ ನಮ್ಮಿಂದಾದರೂ ಈ ಹಳ್ಳಿಗೆ ಏನಾದರೂ ಒಂದು ಹೊಸ ಹೊಸದು ಅಥವಾ ಇನ್ನೂ ಅನುಕೂಲಗಳು ಜಾಸ್ತಿ ಏನಾರೇ ನಮ್ಮಿಂದ ಸಿಗ್ಬೋದೇನೋ, ಅಥವಾ ನಾವು ಹಳ್ಳಿಯ ಜನರಿಗೆ ನಮ್ಮಿಂದ ಕೈಲಾದ ಸೇವೆಯನ್ನು ಮಾಡಬೇಕನ್ನೋಂಥ ಒಂದು ಅಪೇಕ್ಷೆ ನಮಗೆ ಇತ್ತು. ಮನೋಭಾವದಿಂದ ರಾಜಕೀಯಕ್ಕೆ ಬಂದಿದ್ದ ಸರ್. ಈಗ ನಿಮ್ಗೆ ಈ ರಾಜಕೀಯದ ಅನುಭವ ಹೇಗೆ ಅನ್ನಿಸ್ತಾ ಇದೆ? ಏನಿದೆ, ನಾವೇನೀಗ ನಾವು ನಮ್ಮ ಕರ್ತವ್ಯದಲ್ಲಿ ನಿರತರಾಗಿರೋದ್ರಿಂದ ಆ ಒಂದು ರಾಜಕೀಯ ಮಾಡುವಂಥ ಜವಾಬ್ದಾರಿ ಅವ್ರಿಗೆ ಬಿಟ್ಟು ಅವ್ರು ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಮೇಡಮ್, ಈ ನಿಮ್ಗೆ ಈಗ ನೀವು ಒಂದು ಅಧ್ಯಕ್ಷ ಸದಸ್ಯರ ಸ್ಥಾನದಲ್ಲಿ ಇಟ್ಕೊಂಡು ಈಗ ಹೊಸದಾಗಿ ಬಂದಿರೋದು, ನಿಮ್ಗೆ ಈ ರಾಜಕೀಯದ ಅನುಭವ ಹೇಗೆ ಅನ್ನಿಸ್ತದೆ? ಮೊದಲನೇ ಸಲ ಆಯ್ಕೆ ಆದ್ಮೇಲೆ ಎಲ್ಲರೂ ಸನ್ಮಾನ ಅದು ಮಾಡಿದ್ರು. ನಂತರ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳದಾವ ಅನ್ನೋದನ್ನ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಲಾಗ್ತದೆ. ಆಮೇಲೆ ಅದ್ರ ಮೂಲಕ ನಮ್ಮ ಊರಿನ ಗ್ರಾಮಸ್ಥರು ಯಾರೇ ಬಂದು ಮನೆಗೆ ಅವ್ರ ಸಮಸ್ಯೆಗಳನ್ನ ಅಂದ್ರೆ ಓಣಿಯಲ್ಲಿ ಅಥವಾ ಊರಿನಲ್ಲಿ ಏನು ಸಮಸ್ಯೆಗಳಿರ್ತಾವೆ ಅವ್ರು ಮನೆಗೆ ಬಂದು ಹೇಳಿರ್ತಾರೆ, ಅದನ್ನು ನಾವು ಹೋಗಿ ಸಾಮಾನ್ಯ ಸಭೆಯಲ್ಲಿ ಹೇಳೋದು, ಅದು ಠರಾವು ಮಾಡಿ ನಂತರ ಅದರ ಮುಂದಿನ ಕಾರ್ಯಾಚರಣೆಯನ್ನು ರೂಪಿಸ್ಕೊಳ್ಬೋದು. ಸರ್, ಈಗ ಮೊದಲನೇ ಬಾರಿ ಅವ್ರು ಗೆದ್ದಿದ್ದಾರೆ, ಆಗ ಆ ಸಂದರ್ಭದಲ್ಲಿ ನಿಮ್ಮ ಬೆಂಬಲ, ಮನೆಯವ್ರ ಬೆಂಬಲ, ನಿಮ್ಮ ಸ್ನೇಹಿತರು, ಜನರ ಬೆಂಬಲ ಹೇಗೆ ಥರ ಇತ್ತು ನಿಮಗೆ? ಇಲ್ಲ, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಒಂದು ಬೆಂಬಲ ಕೊಟ್ಟು ನಿಮಗೆ ಸಹಕಾರದಿಂದ ನೀವು ಎಜುಕೇಟೆಡ್ ಇಂಥವ್ರನ್ನೆಲ್ಲ ಆಯ್ಕೆ ಮಾಡೋದ್ರಿಂದ ಒಂದು ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥ ಅಭಿಪ್ರಾಯ ಜನರಲ್ಲಿ ಇತ್ತು. ಅದೇ ರೀತಿ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ, ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಮೇಡಮ್, ಈಗ ನೀವು ಗೆದ್ದಂಥ ಸಂದರ್ಭದಲ್ಲಿ ಇಲ್ಲಿ ತನಕ ಒಂದು 3 ವರ್ಷ ನಿಮಗೆ ಅವಧಿ ಆಗಿದೆ. ಸೊ ಈ 3 ವರ್ಷ ಅವಧಿಯಲ್ಲಿ ನೀವು ಯಾವ ಥರ ಕೆಲಸ ಕಾರ್ಯ ಅಭಿವೃದ್ಧಿಗಳು ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮ ಗ್ರಾಮಕ್ಕೆ? ಕುಡಿಯುವ ನೀರಿನ ಅನುಕೂಲ ಮೊದಲನೇದಾಗಿ ಸರಿ, ಆಮೇಲೆ ರಸ್ತೆಗಳನ್ನು ಸುವ್ಯವಸ್ಥಿತವಾಗಿ ನಿರ್ಮಾಣ ಮಾಡಲಾಗಿದೆ. ಆಮೇಲೆ ಈ ಒಡ್ಡು ಹೊಲಗಳಿಗೆಲ್ಲ NREG ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅವುಗಳನ್ನು ಮಾಡಲಾಗಿದೆ. ಆಮೇಲೆ ಶೌಚಾಲಯ ಅವುಗಳನ್ನು ಮಾಡಲಾಗಿದೆ. ಎಲ್ಲಾ ತರ ಮೂಲಭೂತ ಸೌಕರ್ಯ ಜನತೆಗೆ ಅದೇ ತರ ಕೈಲಾದಷ್ಟು ಸಾಧ್ಯವಾದಷ್ಟು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗೆ ನಿಮ್ಗೆ ಇನ್ನು ಮುಂದೆ 2 ವರ್ಷ ಅವಧಿ ಹೌದಲ್ಲ, ಸೊ ಇನ್ನು ಬರುವ 2 ವರ್ಷದಲ್ಲಿ ಇನ್ನು ಯಾವ ತರ ಅಭಿವೃದ್ಧಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ? ಇನ್ನು ಊರಿಗೆ ಬೇಕಾದಂತ ಇನ್ನ ಜನರು ಏನ್ ಹೇಳ್ತಾರೆ, ಹೆಚ್ಚೆಚ್ಚಿಗೆ ಬೋರ್ವೆಲ್ ಗಳನ್ನ ಹಾಕ್ಸ್ರಿ ಅಂತ ಹೇಳೋಗ್ತಾರೆ, ಅವುಗಳನ್ನು ಮಾಡೋದು. ಮತ್ತೆ ಮನೆಗಳಿಗೆ ಬಡ ಜನರಿಗೆ, ಅತಿ ಬಡತನ ರೇಖೆ ಅಂತ ಕೆಳಗಿದ್ದವರಿಗೆ ಅದು ಮನೆಗಳನ್ನ ನಿರ್ಮಾಣ ಮಾಡಿಕೊಡುವ ಮಟ್ಟದಲ್ಲಿ ಸರ್ಕಾರಕ್ಕೆ ನಾವು ಮಾಹಿತಿ ಸಲ್ಲಿಸಬೇಕು. ಅದು ಬಂದಂತ ಅನುಕೂಲಗಳೆಲ್ಲ ಜನರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ್ದೇ ತರ ಅವ್ರಿಗೆ ಕಷ್ಟ ಬರ್ದಂಗೆ ನೀವು ಮಾಡ್ಬೇಕು ಜನರಿಗೆ ಹೆಬ್ಬಯಕೆ. ಅಂದ್ರೆ ಹೆಬ್ಬಯಕೆ ನಮ್ಮ ಕೈಲಾದಷ್ಟು ಇಷ್ಟ ಆಗುತ್ತೆ ಅಷ್ಟು ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ. ಯಾವಾಗ ನಿಮ್ಗೆ ಈ ರಾಜಕೀಯದಲ್ಲಿ ಮುಂದೆ ಬೆಳಿಬೇಕು ಅಂತ ಏನಾದ್ರು ಆಸೆ ಇದೆ? ಬೆಳಿಬೇಕಂತ ಎಲ್ಲರಿಗೆ ಆಸೆ ಇರ್ತದೆ, ಆದ್ರೆ ಅದು ಜನರ ನಿರ್ಣಯ. ಜನರ ಏನು ಒಂದು ಬೆಂಬಲ ಇರುತ್ತೆ ಆತರ ನಡ್ಕೊಂಡು ಸರ್. ಈಗ ನೀವು ಮುಂದೆ ಹೋಗ್ಲೇಬೇಕಂತೇನು
ಅನಿವಾರ್ಯತೆ ಇಲ್ಲ, ಆದರೂ ಜನರಿಗೆ ಇಲ್ಲ ಬೇಕು ಇವರೇ ಅನ್ನುವಂಗಿದ್ರೆ ಆಯ್ಕೆ. ಅವ್ರೊಂದು ಬೆಂಬಲ ನಿಮ್ಗಿದ್ರೆ ನೀವು ಮುಂದುವರಿಯಕ್ಕೆ ಅಂತ ಇಷ್ಟ ಸರ್. ಅವ್ರು ಮುಂದೆ ರಾಜಕೀಯದಲ್ಲಿ ಬೆಳಿತೇನೆ ಅನ್ನೋದಾದ್ರೆ ನಿಮ್ಮ ಬೆಂಬಲ ಯಾವ ಥರ ಕೊಡ್ತೀರ? ಸಂಪೂರ್ಣ ಸಹಮತ ಇದೆ, ಅದಕ್ಕೆ ಸಂಪೂರ್ಣ ಒಂದು ಬೆಂಬಲ ಕೊಟ್ಕೊಂಡು ಮನೆಯವರು ಯಾವುದೇ ಥರದ ಎಲ್ಲ ಥರದ ಬೆಂಬಲ ನಿಮ್ಗೆ ಕೊಡೋಕ್ಕೆ ಸಿದ್ಧರಾಗಿದೆ. ಮೇಡಮ್, ಈಗ ನಿಮ್ಮ ಪಂಚಾಯತಿಯಿಂದ ಮೇಲಿನ ಅಧಿಕಾರಿಗಳಿಂದ ಈ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಂದ ಯಾವ ಥರ ಒಂದು ಕೆಲಸ ಆಗ್ತಾ ಇದೆ? ನಾವು ಸಾಮಾನ್ಯ ಸಭೆಯಲ್ಲಿ ತರ ಮಾಡಿ ನಿರ್ಣಯಗಳನ್ನು ತೆಗೆದುಕೊಂಡಿರ್ತೀವಿ, ಅದನ್ನ ಮೇಲಿನ ಅಧಿಕಾರಿಗಳಿಗೆ ತಿಳಿಸಲಾಗ್ತದೆ. ಅವರು ಕೂಡ ಸರ್ಕಾರದಿಂದ ಬಂದಂತಹ ಸೌಕರ್ಯಗಳನ್ನೆಲ್ಲ ಗ್ರಾಮ ಪಂಚಾಯತಿಯವರು ನೀವು ಸರಿಯಾಗಿ ಸದ್ವಿನಿಯೋಗ ಮಾಡ್ಕೊಳ್ರಿ ಅಂತ ಹೇಳ್ತಿರ್ತಾರ. ಒಂದೊಂದ್ಸಲ ಏನೋ ಅನಿವಾರ್ಯತೆಯಿಂದಾಗಿ ಆ ದುಡ್ಡು ಲ್ಯಾಪ್ಸ್ ಆಗಿ ಹೋಗುವಂತ ಸಂದರ್ಭಗಳು ಕೂಡ ಕೆಲವೊಮ್ಮೆ ಆಗ್ಯದ. ಆದ್ರೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡ್ತಾರೆ. ಮಾಹಿತಿ ನೀಡ್ತಾರೆ. ಸೊ ಈಗ ಅವ್ರ ಮೂಲಕ ನಿಮ್ಮ ಪಂಚಾಯತಿಗೆ ಯಾವ ತರ ಅಭಿವೃದ್ಧಿಗಳು ಮಾಡಿಸ್ಕೋಬೇಕು ಅಂತ ಏನಾದ್ರು ಆಸೆ ಇದೆ ನಿಮ್ಗೆ? ಹಾ ಇದೆ. ಯಾವ ತರದಲ್ಲಿ ಯಾವ್ದಕ್ಕೆ ನಿಮ್ ಮೊದಲನೇ ಆದ್ಯತೆ ಕೊಡ್ತೀರಾ? ಮೊದಲಿಗೆ ಅಂದ್ರೆ ಅತಿ ಬಡತನ ರೇಖೆ ಅಂತ ಕೆಳಗಿರ್ತಾರಲ್ಲ, ಅವ್ರಿಗೆ ಮನೆಗಳನ್ನ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡ್ಕೊಳ್ಳಿ. ಆಮೇಲೆ ಮೂಲಭೂತ ಸೌಕರ್ಯ ಆದಂತ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ ಪ್ರತಿಯೊಂದು ಮನೆಗೂ. ಈಗ ಏನ್ರಿ ಗ್ರಾಮ ಸ್ವಚ್ಛತಾ ಒಂದು ಇದು ತಗೊಂಡಿರ್ತಾರಲ್ಲ, ಸುವರ್ಣ ಗ್ರಾಮ ಯೋಜನೆ ಅಂತ ಹೇಳಿದ್ರು ಅಲ್ರಿ, ಅದರ ಅಡಿಯಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಗುರಿ. ಸರ್, ಈಗ ನಿಮ್ಮ ಪಂಚಾಯತಿ ಒಂದು ಸುವರ್ಣ ಗ್ರಾಮ ಆಗಿದೆ, ನಿಮ್ಮ ಗ್ರಾಮ ಸುವರ್ಣ ಗ್ರಾಮ ಆಗಿದೆ? ಇನ್ನೂ ಇಲ್ಲ. ಇನ್ನೂ ಇಲ್ಲ. ಸೊ ಆಗ್ಬೇಕು ಅಂತ ನೀವೇನಾರ ಬಯಸ್ತೀರಾ? ಯಾವ ಯಾವ ಥರ ನೀವು ಇನ್ನು ಮುಂದೆ ಅಭಿವೃದ್ಧಿ ಮಾಡಿದ್ರೆ ನಿಮ್ದು ಒಂದು ಸುವರ್ಣ ಗ್ರಾಮ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಅದೇ ಹೇಳದ್ನಲ್ರಿ, ಈ ಮೂಲಭೂತ ಸೌಕರ್ಯಗಳನ್ನೆಲ್ಲ ಪೂರೈಸುವುದರಿಂದ ಒಂದು, ಆಮೇಲೆ ಮುಖ್ಯವಾಗಿ ಶೌಚಾಲಯ ಮಾತ್ರ ಪ್ರತಿಯೊಂದು ಮನೆಗೂ ಕೂಡ ಆಗ್ಬೇಕು. ಮೊದಲು ಸ್ವಚ್ಛತೆಯಿಂದಲೇ ಮುಂದಿನ ಎಲ್ಲ ಕೆಲಸಗಳು ಸಾಧ್ಯ ಆಗ್ತವೆ. ಅವ್ರಿಗೆ ಒಂದು ಒಂದು ಮಾರ್ಗದರ್ಶನ ನೀಡ್ತೀರಾ? ಒಂದು ಮನೆಯಲ್ಲಿ ಒಂದು ಶೌಚಾಲಯ ಪ್ರತಿ ಸಲಾನು ಹೇಳುತ್ತೆ, ಗ್ರಾಮ ಸಭೆಯಲ್ಲಿ ಮತ್ತು ಇದರಲ್ಲಿ ವಾರ್ಡ್ ಸಭೆಯಲ್ಲಿ ಕೂಡ ಹೇಳ, ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಅವ್ರಿಗೆ ಒಂದು ಮನವರಿಕೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಆಗ ಈಗ ನಿಮ್ಗೆ ಈ ರಾಜಕೀಯಕ್ಕೆ ಬರಬೇಕು ಅಂದ್ರೆ ನಿಮ್ ಕಡೆ ಯಾವ್ದಾದ್ರಂತ ಗುರುಗಳು ಸ್ಫೂರ್ತಿ ಸಪೋರ್ಟ್ ಅಂತ ಮಾಡಿದವ್ರೇನೋ ಇದ್ದಾರೆ? ಸಪೋರ್ಟ್ ಮಾಡಿದವ್ರು ಅಂದ್ರೆ ನಮ್ಮ ಯಜಮಾನ್ರು. ನಿಮ್ಮ ಯಜಮಾನ್ರು, ಅವ್ರದೊಂದು ಮಾರ್ಗದರ್ಶನದಿಂದಾನೇ ನೀವು ಬಂದಿದ್ದಾರೆ ಅಂತ ಹೇಳಿ. ಸೊ ಈಗ ನೀವು ಒಬ್ರು ಸದಸ್ಯರಾಗಿದ್ಕೊಂಡು ನಿಮ್ಮ ಮೂಲಕ ಜನಗಳ ತರ ನಿಮ್ಮ ಗ್ರಾಮದ ಜನಗಳ ಜೊತೆ ಯಾವ ತರ ಒಂದು ಸಂಪರ್ಕ ಕೊಟ್ಟಿದ್ರೆ ಒಂದು ಕಷ್ಟ ಅಂತ ನಿಮ್ಮ ಮೂಲಕ ಒಂದು ಮೆಂಬರ್ ಅಂತ ಬಂದಾಗ ಯಾವ ತರ ಒಂದು ಸ್ಪಂದನೆ ಮಾಡ್ತಾರೆ? ಇಲ್ಲ, ಅವ್ರಿಗೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಅವ್ರಿಗೆ ಸಹಾಯನೇ ಮಾಡ್ತೀವಿ. ಆಮೇಲೆ ಅವರು ಕೆಲವರಿಗೆ ಏನು ತಪ್ಪು ಮಾಹಿತಿ ಇರ್ತದೆ, ಮನೆಗಳದ ಹಾಕಿದಾಗ ಬಂದು ಮನೆ ಕೇಳ್ತಾರೆ ನಿಮ್ಗೆ ಅಮೌಂಟ್ ಎಷ್ಟು ಕೊಡು ಹೇಳ್ರಿ, ನಾವು ಕೊಡ್ತೀವಿ, ನಮಗೆ ಮನೆಗಳನ್ನು ನಮ್ಮ ಹೆಸರಲ್ಲೇ ಮಾಡ್ರಿ ಅಂತೇಳಿ. ಆದ್ರೆ ನಾವು ಯಾರಿಂದಲೂ ಕೂಡ ಯಾವುದೇ ರೀತಿಯ ಅಮೌಂಟನ್ನು ಅಪೇಕ್ಷೆ ಮಾಡಿದ್ವಿ. ಕೊಡಬೇಡ ಅಂತ ಬೇರೆಯವ್ರಿಗೂ ಕೊಡಬೇಡ ಅಂತಲೇ ನಾವು ಗೈಡೆನ್ಸ್ ಮಾಡಿದ್ದೇವೆ. ಅಂದ್ರೆ ಯಾವುದೇ ಒಂದು ಸರ್ಕಾರದ ಮೂಲಕ ಅಂತ ಬಂದ್ರೆ ಆ ಜನರಿಗೆ ತಲುಪುವುದರಲ್ಲಿ ಪ್ರಾಮಾಣಿಕವಾಗಿ ಅವ್ರಿಗೆ ತಲುಪಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಹಾಗೂ ಈಗ ನೀವು ಒಂದು ಸದಸ್ಯರು ಹಾಗೂ ನಿಮ್ಮ ಜೊತೆ ಇನ್ನು ಪಂಚಾಯತ್ ಮಿಕ್ಕಿನ ಸದಸ್ಯರು ಅವರಿಗೆಲ್ಲ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ, ಮತ್ತು ಸಾಧ್ಯ ಆದಷ್ಟು ಬಡ ಜನರಿಗೆ ಹೆಚ್ಚಿನ ಒತ್ತು ಕೊಟ್ಟು ಅವರ ಕೆಲಸಗಳನ್ನು ಮಾಡ್ರಿ, ಮತ್ತು ಊರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಮತ್ತು ಇನ್ನು ಸುವರ್ಣ ಗ್ರಾಮ ಆಗ್ಲಿಕ್ಕೆ ಏನ್ ಬೇಕು ಹೆಚ್ಚಿನ ಸೌಕರ್ಯಗಳು ಅದೆಲ್ಲ ಸಿಗ್ಲಿ, ಆ ರೀತಿ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ. ನೀವೇನ್ ಹೇಳ್ತೀರಿ ಈ ಸದಸ್ಯರುಗಳಿಗೆ? ನೀವು ಒಂದು ನಿಮ್ಮ ಮಿಸ್ಸಸ್ ಬೆಂಬಲ ಇಟ್ಕೊಂಡು ಮಾರ್ಗದರ್ಶನ ಇಟ್ಕೊಂಡು ಈ ರಾಜಕೀಯದವ್ರಿಗೆಲ್ಲ ನೀವು ಏನ್ ಹೇಳಕ್ ಇಷ್ಟ? ಈಗೆಲ್ಲ ಈ ಗ್ರಾಮದ ಜನತೆಯವ್ರನ್ನೆಲ್ಲ ಏನು ಒಂದು ಒಳ್ಳೆಯ ಅಭ್ಯರ್ಥಿಗಳಿವರು ಚುನಾವಣೆ ಮುಖಾಂತರ ಇವ್ರನ್ನ ಆಯ್ಕೆ ಮಾಡಿ ಕಳಿಸಿದಾರಲ್ಲ, ಅವ್ರ ನಂಬಿಕೆಗೆ ದ್ರೋಹ ಆಗದ ರೀತಿಯಲ್ಲಿ ಈ ಗ್ರಾಮ ರಾಜ್ಯದಲ್ಲಿ ಮಾದರಿಯ ಗ್ರಾಮ ಆಗುವಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಹೇಳಕ್ಕೆ ಇಷ್ಟ. ಮೇಡಮ್, ಈಗ ನೀವು ಈಗ ಈ ಸ್ಥಾನಕ್ಕೆ ಬರಬೇಕು, ಆರ್ಸಿನಲ್ಲಿ ಗೆಲ್ಸಿರೋದ್ರೆ ನಿಮ್ಮ ಗ್ರಾಮದ ಜನತೆನೇ ಕಾರಣ. ಹೌದಾ ಸರ್? ನಿಮ್ಮ ಗ್ರಾಮದ ಜನತೆಗಳಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಆರ್ಸಿಲಿ ತೆರೆದು ಕಳಿಸಿದ್ರೆ ಆ ಜನತೆಗಳಿಗೆ ಏನು ಹೇಳಕ್ಕೆ ಇಷ್ಟ? ಗ್ರಾಮದ ಜನತೆ ಎಲ್ಲರೂ ಕೂಡ ರಾಜಕೀಯ ಏನು ಸದಸ್ಯರು ಇರ್ತಾರಲ್ಲ, ಅವರಿಗೆ ಸಹಕಾರ ನೀಡಬೇಕು. ಮತ್ತು ಅವರು ತಮ್ಮ ಕಷ್ಟಗಳನ್ನ ಈ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಅಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಪ್ರತಿಯೊಬ್ಬರು ಕೂಡ ತಪ್ಪಿಸಿದೆ, ಅದರಲ್ಲಿ ಬಂದು ಭಾಗವಹಿಸಿ ತಮ್ಮ ಊರಿನ ಮತ್ತು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಅಲ್ಲಿ ಹೇಳ್ಕೊಳ್ಬೇಕು, ಮತ್ತು ತಮ್ಮ ಊರಿಗೆ ಇನ್ನು ಏನೇನು ಬೇಕು ತಮಗೆ ತಮ್ಮ ಓಣಿಗೆ ಅದನ್ನೆಲ್ಲ ಅವ್ರು ಹೇಳ್ಕೋಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಮತ್ತು ಸದಸ್ಯರ ಜೊತೆ ಆಗಲಿ ಮೇಲಾಧಿಕಾರಿಗಳ ಜೊತೆ ಆಗಲಿ ಉತ್ತಮ ರೀತಿಯ ಸಂಬಂಧ ಇಟ್ಕೋಬೇಕು, ಮತ್ತು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ ಗೌರವವನ್ನು ಕೊಡಬೇಕು. ಯಾಕಂದ್ರೆ ಸರ್ಕಾರಿ ನೌಕರರೆಲ್ಲ ಮನೆಯ ಗುಲಾಮರಲ್ಲ, ನಮ್ಮ ಮನೆಯಲ್ಲೂ. ಆದ್ದರಿಂದ ಅವರನ್ನು ನಾವು ಉತ್ತಮ ರೀತಿ ಗೌರವಾನ್ವಿತರನ್ನಾಗಿ ನೋಡ್ಕೊಳ್ಬೇಕು. ಮತ್ತು ಪಂಚಾಯತಿ ಅಂತ ಹೇಳಂದ್ರೆ ಅದು ಒಂದು ದೇವರ ಮನೆ ಇದ್ದಂತೆ, ಅದನ್ನು ನಾವು ಯಾರೂ ಕೂಡ ಮಲಿನಗೊಳಿಸ್ಲಿಕ್ಕೆ ಹೋಗಬಾರ್ದು, ಒಳ್ಳೆಯ ಗೌರವದಿಂದ ನೋಡ್ಕೋಬೇಕು, ಮತ್ತು ಎಲ್ಲರೂ ಸಹಕಾರ ನೀಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಸರ್, ನಿಮ್ಮ ಗ್ರಾಮದ ಜನತೆಗಳಿಗೆ ನೀವೇನು ಹೇಳಕ್ಕೆ ಇಷ್ಟ? ಈಗ ಗ್ರಾಮದಲ್ಲಿ ಜನತೆ ಒಳ್ಳೆಯವರು ಇದ್ದಾರೆ, ಏನಾದರೂ
ಕೃತಜ್ಞತೆ ಸಲ್ಲುತ್ತೆ. ಅವ್ರು ಈ ಸಲ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಒಳ್ಳೆಯ ಮೆಂಬರ್ಗಳನ್ನ ಸದಸ್ಯರುಗಳನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಮತಗಳನ್ನು ಹಾಕ್ಬೇಕಾದ್ರೆ ಸುಮ್ಮನೆ ಹಾಕಂಗಿಲ್ಲ. ಅದಕ್ಕಾಗಿ ಅವ್ರು ಒಳ್ಳೆಯ ಅವರ ನಿರೀಕ್ಷೆಗೆ ದ್ರೋಹ ಆಗದಂತೆ ಇವರೆಲ್ಲರೂ ಕೆಲಸ ಮಾಡ್ಬೇಕಂತ ಇವರಿಗೆ ಮೊತ್ತಂ ಹೇಳೋದು. ಜನ ಒಳ್ಳೆಯ ಒಳ್ಳೆಯ ತೀರ್ಮಾನ ತಗೊಂಡಿದ್ದಾರೆ ಅವರು. ಯಾಕಂದ್ರೆ ಅವರು ನಮ್ಮ ಎಲ್ಲ ವಿಶ್ವಾಸ ಮತ್ತು ಪ್ರೀತಿಯಿಂದ ಆಯ್ಕೆ ಮಾಡಿ ಕಳಿಸಿರ್ತಾರೆ, ಅವರಿಗೆ ಕೃತಜ್ಞತೆ ಯಾವಾಗ್ಲೂ ಸಲ್ಲಿಸ್ತಾರೆ. ಹಾಗೂ ನೀವು ಇನ್ನೇ ಮುಂದೆ ಯಾವುದೇ ತರ ಕೆಲಸ ಕಾರ್ಯ ಮಾಡಿರೋದು ಒಳ್ಳೇದಾಗಲಿ ಅಂತ ನಾವು ಹೇಳ್ತೀವಿ. ಹಾಗೂ ನಮ್ಮ ಕಾಲ ಎಷ್ಟು ಜೊತೆ ಮಾತಾಡಿದ್ದೀವಿ.